ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವಿನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಇವತ್ತು ರಕ್ತ ವೃದ್ಧಿಯಾಗಲು, ರಕ್ತ ಹೆಚ್ಚಾಗಲು ಮನೆ ಮದ್ದು ಹೇಳ್ತೀನಿ. ನಾನು ಹೇಳುವಂಥ ಮಜ್ಜಿಗೆ ಮತ್ತು ಜ್ಯೂಸ್ನ ಅಟ್ಲೀಸ್ಟ್ 1 ತಿಂಗಳು ಕುಡಿದ್ರೆ ನಿಮ್ಮ ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ. ಈ ಮನೆ ಮದ್ದಿಗೆ ಬೇಕಾಗಿರೋ ಪದಾರ್ಥಗಳು: 1 ಮೀಡಿಯಂ ಸೈಜ್ ಬೀಟ್ರೂಟ್ ಸಿಪ್ಪೆ ತೆಗೆದು ಈ ಥರ ಸಣ್ಣಕ್ಕೆ ಹೆಚ್ಕೊಳ್ಳಿ. ಮೀಡಿಯಂ ಸೈಜ್ 2 ಕ್ಯಾರೆಟ್ ತಗೊಳ್ಳಿ, ಕ್ಯಾರೆಟ್ ಅಷ್ಟೇ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಳ್ಳಿ. ಎರಡೂ ಈಕ್ವಲ್ ಸೈಜಲ್ಲೇ ತಗೊಳ್ಳಿ, ಅಂದರೆ ಕ್ಯಾರೆಟ್ 1.25 ಗ್ರಾಮ್ ಅಷ್ಟು ತೊಗೊಂಡ್ರೆ ಬೀಟ್ರೂಟ್ ಕೂಡ 25 ಗ್ರಾಮ್ ಅಷ್ಟು ತಗೊಳ್ಳಿ. ಜೊತೆಗೆ ಮೀಡಿಯಂ ಸೈಜ್ ದಾಳಿಂಬೆನ ತಗೊಳ್ಳಿ, ಅದು ಅಷ್ಟೇ 25-30 ಗ್ರಾಮ್ ಅಷ್ಟು ಇರಲಿ. ಅದಕ್ಕೆ 2 ಚಿಕ್ಕ ಬೆಟ್ಟದ ನಲ್ಲಿಕಾಯಿನ ಬಳಸಿ. ಬೆಟ್ಟದ ನಲ್ಲಿಕಾಯಿ ಸಿಗ್ತಾ ಇಲ್ಲ ಅಂದರೆ ಸೀಬೆಕಾಯಿ, ಗವ್ವಾ ಫ್ರೂಟ್ ಬಳಸ್ಬೋದು. ಬೆಟ್ಟದ ನಲ್ಲಿಕಾಯಿ, ಸೀಬೆಕಾಯಿ ಎರಡೂ ಸಿಗ್ತಲೇ ಇದ್ದಾಗ ಕ್ಯಾರೆಟ್, ಬೀಟ್ರೂಟ್, ದಾಳಿಂಬೆನೇ ಬಳಸಿ, ಓಕೆನಾ? ಅದೇ ರೀತಿ ಮಜ್ಜಿಗೆ ಮಾಡ್ಕೊಳ್ಳೋದಕ್ಕೆ ಮನೆಯಲ್ಲಿ ಮಾಡಿರೋಂಥ ಮೊಸರಿನಿಂದ ತಿಳಿ ಮಜ್ಜಿಗೆ ಮಾಡ್ಕೊಳ್ಳಿ. 1 ಗ್ಲಾಸ್ 250 ml ಅಷ್ಟು ಮಜ್ಜಿಗೆ ತಗೊಳ್ಳಿ. ಅದಕ್ಕೆ 18-20 ಕರಿಬೇವಿನ ಎಲೆನ ಬಳಸಬೇಕು. ಕರಿಬೇವನ್ನ ಚೆನ್ನಾಗಿ ತೊಳೆದಿಟ್ಕೊಳ್ಳಿ. ನಂತರ ಕುಟ್ಟೋ ಕಲ್ಲಿಗೆ ಕರಿಬೇವು ಎಲೆ ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ಕುಟ್ಟೋ ಕಲ್ಲು ಇಲ್ಲ ಅಂದರೆ ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕೋಬೋದು ಅಥವಾ ಮಜ್ಜಿಗೆನೇ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ. ನಂತರ ಆ ಪೇಸ್ಟ್ನ ಮಜ್ಜಿಗೆಗೆ ಹಾಕಿ ಚೆನ್ನಾಗಿ ಕಲಸಿ. ಉಪ್ಪು ಹಾಕ್ದಲೇ ಕುಡಿದ್ರೇ ಒಳ್ಳೆಯದು. ಕರಿಬೇವು ಹಾಕಿದ್ಮೇಲೆ ಚೆನ್ನಾಗಿ ಕಲಸಿ 20 ನಿಮಿಷ ಆಗಬೇಕು. 20 ನಿಮಿಷ ನಂತರನೇ ಮಜ್ಜಿಗೆನ ಕುಡಿಬೇಕು. ಈ ಮಜ್ಜಿಗೆನ ಯಾವಾಗ ಕುಡಿಬೇಕು? ಸಂಜೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ಸಂಜೆ ಕಾಫಿ ಟೀನ ಬಿಟ್ಬಿಟ್ಟು ಈ ಮಜ್ಜಿಗೆನ ಕುಡೀರಿ. ನೆಕ್ಸ್ಟ್ ಜ್ಯೂಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ಜ್ಯೂಸ್ಗೆ ಬೇಕಾಗಿರೋ ಪದಾರ್ಥಗಳನ್ನ ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಅಲ್ವಾ? ಕ್ಯಾರೆಟ್, ಬೀಟ್ರೂಟ್, ದಾಳಿಂಬೆ, ಬೆಟ್ಟದ ನಲ್ಲಿಕಾಯಿ ಇವೆಲ್ಲನೂ ಮಿಕ್ಸಿ ಜಾರ್ಗೆ ಒಂದೊಂದಾಗಿ ಹಾಕೊಳ್ಳಿ. ನೀರು ಹಾಕ್ತಲೇ ಫಸ್ಟು ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ನಂತರ 1 ಗ್ಲಾಸ್ ಅಷ್ಟು ನೀರು ಹಾಕಿ, 200 ml ಅಷ್ಟು ನೀರು ಹಾಕಿ ಮತ್ತೆ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈ ಥರ ಆಗುತ್ತೆ. ನಂತರ ಸ್ಟೀಲ್ ಜಾರ್ನ ಸಹಾಯದಿಂದ ಫಿಲ್ಟರ್ ಮಾಡ್ಕೊಳ್ಳಿ. ಅಷ್ಟೇ, ರಕ್ತನ ಹೆಚ್ಚಿಸುವಂತಹ ಜ್ಯೂಸ್ ರೆಡಿ ಆಗುತ್ತೆ. ಈ ಜ್ಯೂಸ್ನ ಯಾವಾಗ ಕುಡಿಬೇಕು? ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ನೀವು ತಿಂಡಿ ತಿನ್ನೋದಕ್ಕೆ 1 ಗಂಟೆ ಮುಂಚೆನೇ ಈ ಜ್ಯೂಸ್ನ ಕುಡಿಬೇಕು. ಬೆಳಗ್ಗೆ ಎದ್ದು ನೀರು ಕುಡೀರಿ ಫಸ್ಟು, ನಂತರ ಬ್ರಷ್ ಎಲ್ಲ ಮಾಡ್ಕೊಂಡ್ಮೇಲೆ ಈ ಜ್ಯೂಸ್ನ ಕುಡೀರಿ. ಈ ಜ್ಯೂಸ್ ಕುಡಿದ್ಮೇಲೆ 1 ಗಂಟೆವರೆಗೂ ಏನೂ ತಿನ್ನಬಾರ್ದು, ನೆನ್ಪಿಟ್ಕೊಳ್ಳಿ. ಇದ್ರ ಜೊತೆಗೆ ನಿಮ್ಮ ಆಹಾರದಲ್ಲೂ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕಾಗತ್ತೆ. ಪಾಲಿಶ್ ಮಾಡಿರುವಂಥ ಅಕ್ಕಿನ ಬಿಟ್ಬಿಡಿ, ಅದ್ರ ಬದಲು ಸಿರಿಧಾನ್ಯನ ಬಳಸಿ. ಅದರಲ್ಲೂ ಹಾರಕ ಕೂಡು ಮಿಲೆಟ್, ರಕ್ತಹೀನತೆ ಅವ್ರಿಗೆ ತುಂಬ ಒಳ್ಳೆಯದು. ಕೂಡು ಮಿಲೆಟ್ನ ನಿಮ್ಮ ಆಹಾರದಲ್ಲಿ ಬಳಸಿ. ಬೆಳಗ್ಗೆ ತಿಂಡಿಗೆ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೂ ಕೂಡು ಮಿಲೆಟ್ ಹಾರಕನ 2 ದಿನ ಬಳಸಿ. ಸಾಮೆ, ಸಾಮೆನೂ ಅಷ್ಟೇ 2 ದಿನ ಬಳಸಬೇಕು. ವಾರದಲ್ಲಿ 2 ದಿನ ಹಾರಕ, 2 ದಿನ ಸಾಮೆ. ಉಳಿದ ಸಿರಿಧಾನ್ಯಗಳು ಅಂದರೆ ನವಣೆ, ಊದಲು, ಕೊರಲೆನ ಒಂದೊಂದು ದಿನ ತಿನ್ನಬೇಕು. ಒಂದಿನ ನವಣೆ, ಒಂದಿನ ಊದಲು, ಒಂದಿನ ಕೊರಲೆ. ಹೀಗೆ 45-60 ದಿನದವರೆಗೂ ಮಾಡಿ ಖಂಡಿತವಾಗ್ಲೂ 100% ನಿಮ್ಮ ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ. ಮೇಡಮ್, ನಾವು ಸಿರಿಧಾನ್ಯ ತಿನ್ನಲ್ಲ, ಚಿರುಧಾನ್ಯಗಳನ್ನ ಅಂದರೆ ರಾಗಿ, ಸಜ್ಜೆ, ಜೋಳ, ಬರ್ಗು ಇವುಗಳನ್ನ ಬಳಸ್ತೀವಿ ಅಂದರೆ ಓಕೆ, ಅವುಗಳನ್ನ ಬಳಸಿ. ಅವುಗಳ ಜೊತೆಗೆ ಜ್ಯೂಸು ಮಜ್ಜಿಗೆನ ಕರೆಕ್ಟಾಗಿ ಫಾಲೋ ಮಾಡಿ ರಿಸಲ್ಟ್ ಸ್ವಲ್ಪ ಲೇಟಾಗಿ ಬರುತ್ತೆ, ಅಂದರೆ 2-3 ತಿಂಗಳು ಟೈಮ್ ಹಿಡಿಯುತ್ತೆ. ನಾವು ಚಿರುಧಾನ್ಯ ಸಿರಿಧಾನ್ಯ ಯಾವುದನ್ನು ತಿನ್ನಲ್ಲ, ಬರೀ ಅಕ್ಕಿ ಗೋಧಿನೇ ಬಳಸ್ತೀವಿ ಅಂದರೆ 5-6 ತಿಂಗಳು ಟೈಮ್ ಹಿಡಿಯುತ್ತೆ. ಗೊತ್ತಾಗ್ತಿದ್ಯಾ? ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಬೇಗ ರಿಸಲ್ಟ್ ಬರುತ್ತೆ, ನೀವು ತಪ್ಪಾಗಿ ಫಾಲೋ ಮಾಡಿದ್ರೆ ಲೇಟಾಗಿ ರಿಸಲ್ಟ್ ಬರುತ್ತೆ. ನಾನು ಹೇಳಿದ ಮನೆ ಮದ್ದನ್ನು ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ 100% ರಕ್ತಹೀನತೆ ಸಮಸ್ಯೆ ದೂರ ಆಗುತ್ತೆ, ರಕ್ತ ವೃದ್ಧಿ ಆಗುತ್ತೆ. ನಿಮ್ಮ ಫ್ರೆಂಡ್ಸಲ್ಲಿ ಯಾರಿಗಾದರೂ ರಕ್ತ ತುಂಬ ಕಡಿಮೆ ಇದೆಯಾ, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್, ಜೊತೆಗೆ ಪಕ್ಕದಲ್ಲಿರೋ ಗಂಟಿನ ಜೋರಾಗಿ ಹೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸರ್ವೇ ಜನ ಸುಖಿನೋ ಭವಂತು.